ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾಕ್ಷ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಪಾರ್ಲಿಮೆಂಟ್ ಪ್ರಿವಿಲೇಜಸ್, ಅಂದರೆ ಸಂಸದರಿಗಿರುವ ಸವಲತ್ತುಗಳೇನಂತ. ಸೊ ರೀಸೆಂಟಾಗಿ ಏನು ಡೆವಲಪ್ಮೆಂಟ್ ಆಗಿತ್ತಪ್ಪ ಅಂದರೆ, ನಮ್ಮ ರಾಜ್ಯದ ಒಬ್ಬರು ಚೇರ್ಮನ್ರಿಗೆ ಏನು ಮಾಡಿದ್ರು ಅಂದರೆ ಒಂದು FIR ರಿಜಿಸ್ಟ್ರೇಷನ್ ಮಾಡಿದರು ಆ ಕಂಡೀಷನಲ್ಲಿ. ಸೊ ಈ ಒಂದು ಇದರಲ್ಲಿ ಸಂದರ್ಭದಲ್ಲಿ ಈ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರಿಗೆ ಏನೇನು ಸವಲತ್ತುಗಳಿವೆ ಅದನ್ನು ಭಾರತದ ಸಂವಿಧಾನದಲ್ಲಿ ಅಥವಾ ಸಂಸತ್ತಿನಲ್ಲಿ ಯಾವ್ಯಾವ ಥರ ಪ್ರಿವಿಲೇಜಸ್ ಕೊಟ್ಟಿದ್ದಾರೆ, ಅಂದರೆ ಇಲ್ಲಿರುವ ಸವಲತ್ತುಗಳೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂದರೆ ಏನಪ್ಪ ಅಂದರೆ, ಸಂಸತ್ತಿನ ಸದಸ್ಯರಿಗಿರುವ ಸವಲತ್ತುಗಳು ಅಂತ. ಸೊ ಇದನ್ನು ಎಲ್ಲಿ ಮೆನ್ಷನ್ ಮಾಡಿದಾರಂದರೆ, ಭಾರತೀಯ ಸಂವಿಧಾನದಲ್ಲಿ ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ತೊಗೋತಿದ್ರೆ, ಅಂದರೆ ಯೂನಿಯನ್ ಗೌರ್ಮೆಂಟ್ ತೊಗೋತಿದ್ರೆ, ಆರ್ಟಿಕಲ್ 105 Part 1 ಮೆನ್ಷನ್ ಮಾಡಿದ್ದಾರೆ. ಅದೇ ಥರನಾಗಿ ಆರ್ಟಿಕಲ್ 122, ಅದೇ ಥರನಾಗಿ ಇದಕ್ಕೆ ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲಿದೆಯಪ್ಪ ಅಂದರೆ, ರಾಜ್ಯ ಸರ್ಕಾರಕ್ಕೆ ಎಲ್ಲಿದೆ ಅಂದರೆ ಆರ್ಟಿಕಲ್ 194 ಮತ್ತು ಆರ್ಟಿಕಲ್ 212 ಅಲ್ಲಿ ಈ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಡೌಟ್ ಇರ್ಬೋದು, ಯಾಕೆ ಈ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ಸನ್ನು ಮೇಂಟೈನ್ ಮಾಡಿದರು, ಆಮೇಲೆ ಈ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಯಾರಿಗೆ ಅಪ್ಲೈ ಆಗುತ್ತೆ? ಸೊ ನೋಡಿರಿ, ಇವೇನು ಸಂಸತ್ತಿನ ಸವಲತ್ತುಗಳದವಲ್ಲ, ಸಂಸದರಿಗಿರುವ ಸವಲತ್ತುಗಳು, ಇವು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಇಟ್ಸ್ ಕಮಿಟಿ ಮೆಂಬರ್ಸ್. ನೋಡಿರಿ, ಬರೀ ಪಾರ್ಲಿಮೆಂಟ್ರಿ ಮೆಂಬರ್ಸ್ ಅಲ್ಲ, ಬಟ್ ಕಮಿಟಿ ಮೆಂಬರ್ಸ್ ಕೂಡ, ಜೊತೆಗೆ ಯಾರು ಪಾರ್ಲಿಮೆಂಟಲ್ಲಿ ಡಿಬೇಟ್ ಮಾಡ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಪ್ರೊಸೀಡಿಂಗ್ಸಲ್ಲಿ, ಅವರಿಗೂ ಕೂಡ ಏನಂದರೆ ಅವಕಾಶ ಇರುತ್ತೆ. ಸೊ ದೋಸ್ ಹೂ ಪಾರ್ಟಿಸಿಪೇಟ್ ಆ್ಯಂಡ್ ಡಿಬೇಟ್ ಇನ್ ದ ಪಾರ್ಲಿಮೆಂಟ್, ದೇ ಆರ್ ಆಲ್ಸೋ ಹ್ಯಾವ್ ದ ಪ್ರಿವಿಲೇಜಸ್ ಆಫ್ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್. ಅಂದರೆ ಅವ್ರಿಗೂ ಸಹ ಕೂಡ ಏನಿರುತ್ತೆ ಅಂದರೆ, ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಅಟಾರ್ನರಿ ಜನರಲ್ ಆಫ್ ಇಂಡಿಯಾ ಇದಾರಲ್ಲ, ಅವ್ರೇನು ಮಾಡ್ತಾರಪ್ಪ ಅಂದರೆ, ಸಂಸತ್ತಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆಮೇಲೆ ಡಿಬೇಟ್ ಕೂಡ ಮಾಡ್ತಾರೆ, ಬಟ್ ವೋಟ್ ಮಾಡಲ್ಲ. ಅವ್ರಿಗೂ ಕೂಡ ಏನಿದೆ ಅಂದರೆ, ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಇದೆ. ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಕೇಳ್ಬೋದು, ಯಾರಿಗೆಲ್ಲ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಇದೆ ಅಂತೇಳಿ. ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ಅಟಾರ್ನರಿ ಜನರಲ್ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಆಪ್ಷನ್ ಕೊಡ್ತಾರೆ. ಸೊ ನೀವು ಅವಾಗ ಏನು ಮಾಡ್ತೀರಂದರೆ, ಅಟಾರ್ನರಿ ಜನರಲ್ ಅಂತ ಹಾಕಿದರೆ ನಿಮ್ಮದು ಆನ್ಸರ್ ರಾಂಗ್ ಆಗುತ್ತೆ. ಬಟ್ ರೈಟ್ ಆನ್ಸರ್ ಏನಪ್ಪ ಅಂದರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ನೋಡಿರಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನಂದರೆ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್ ಇದ್ದರೂ ಕೂಡ ಅವರಿಗೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಇಲ್ಲ, ಯಾಕಂದರೆ ಅವರು ಸಂಸತ್ತಿನ ಸದಸ್ಯರಲ್ಲ, ಅವರು ಸಂಸತ್ತಿನ ಒಂದು ಭಾಗ. ಸೊ ನೋಡಿರಿ, ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಕೇಳ್ಬೋದು, ಯಾರಿಗೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಪ್ಲೈ ಆಗಲ್ಲ ಅಂದರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಪ್ಲೈ ಆಗಲ್ಲ. ಜೊತೆಗೆ ನೋಡಿರಿ, ಯಾಕೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ತಂದ್ರೆ ಅಂದರೆ, ಅವರು ಟು ಏನಪ್ಪ ಅಂದರೆ, ಪಾರ್ಲಿಮೆಂಟಿಗೆ ಅದ್ರ ಪ್ರೊಸೀಡಿಂಗ್ಸ್ ಮಾಡೋಕ್ಕೆ, ಆಮೇಲೆ ಬಿಸ್ನೆಸ್ ಕಂಡಕ್ಟ್ ಮಾಡೋಕ್ಕೆ, ಅಡ್ಜುಡಿಕೇಟ್ ಮಾಡೋಕ್ಕೆ ಯಾವುದೇ ಥರನಾದಂಥ ತೊಂದರೆ ಆಗ್ಬೋದು. ಈಗ ನೋಡಿರಿ, ನಾವೇನಾದರೂ ಪ್ರಿವಿಲೇಜಸ್ ಇರಲಿಲ್ಲ ಅಂದರೆ, ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ಏನಪ್ಪ ಅಂದರೆ ಕರೆಕ್ಟಾಗಿ ಆಗಲ್ಲ, ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಸರ್ಟನ್ ಪ್ರಿವಿಲೇಜಸ್ ತಂದರು. ನೆಕ್ಸ್ಟ್ ಏನಂದರೆ, ಸಂಸತ್ತಿನ ಸದಸ್ಯರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟರು. ಸೊ ಸದಸ್ಯರು ಏನು ಮಾಡ್ತಿರ್ತಾರೆ ಅಂದರೆ, ಮಾತಾಡಬೇಕಾದ್ರೆ ಏನಾದರೂ ಆದರೆ ಅವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಬೇಕಾಗುತ್ತೆ, ಯಾಕಂದರೆ ಅದ್ರ ಮೇಲೆ ಕೇಸ್ ಹಾಕ್ಬೋದು. ಅದನ್ನು ತಡೆಯೋದಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಏನು ಮಾಡಿದಾರಪ್ಪ ಅಂದರೆ, ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಎಲ್ಲಿಂದ ಡಿರೈವ್ ಮಾಡಿದ್ರಂದರೆ, ಸಂಸತ್ ಲಂಡನಿನ ದ ಹೌಸ್ ಆಫ್ ಕಾಮನ್ಸ್ ಇಂದ ಇದನ್ನು ಡಿರೈವ್ ಮಾಡಿದ್ದಾರೆ. ಸೊ ನೋಡಿರಿ, ಈ ಪಾರ್ಲಿಮೆಂಟ್ರಿ ಪ್ರಿವಿಲೇಜನ್ ಟಾಪಿಕ್ನ ಎಲ್ಲಿಂದ ಡಿರೈವ್ ಮಾಡಿದ್ದಾರೆ ಅಂದರೆ, ಲಂಡನ್ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನಿಂದ. ಅದು ಕೂಡ ಏನಪ್ಪ ಅಂದರೆ, ದ ಹೌಸ್ ಆಫ್ ಕಾಮನ್ಸ್ ಅಂತ ಇದೆಯಲ್ಲ, ಅಲ್ಲಿಂದ ಇದನ್ನು ಡಿರೈವ್ ಮಾಡಿದ್ದಾರೆ. ಹಾಗಾದರೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ಸಲ್ಲಿ ಎಷ್ಟು ಟೈಪ್ ಅಂದರೆ, ಎರಡು ಟೈಪ್. ಒಂದು ಏನಪ್ಪ ಅಂದರೆ ಕಲೆಕ್ಟಿವ್ ಪ್ರಿವಿಲೇಜಸ್, ಇನ್ನೊಂದು ಏನಪ್ಪ ಅಂದರೆ ಇಂಡಿವಿಜುವಲ್ ಪ್ರಿವಿಲೇಜಸ್. ಸೊ ಏನಿದು ಕಲೆಕ್ಟಿವ್ ಪ್ರಿವಿಲೇಜಸ್ ಅಂದರೆ, ಪಾರ್ಲಿಮೆಂಟನ್ನು ಒಂದು ಭಾಗವಾಗಿ ಅಥವಾ ಪಾರ್ಲಿಮೆಂಟನ್ನು ಸಂಪೂರ್ಣ ಒಂದು ಅಂಗವಾಗಿ ಕನ್ಸಿಡರ್ ಮಾಡೋದಕ್ಕೆ ಕಲೆಕ್ಟಿವ್ ಪ್ರಿವಿಲೇಜಸ್ ಅಂತ ಕರೀತಾರೆ. ಅದೇ ಒಬ್ಬ ಸದಸ್ಯರಿಗಿರುವಂಥ ಪ್ರಿವಿಲೇಜಸ್ನ ನಾವೇನಂತ ಕರಿತೀವಿ ಅಂದರೆ, ಇಂಡಿವಿಜುವಲ್ ಪ್ರಿವಿಲೇಜಸ್ ಅಂತ ಕರಿತೀವಿ. ಸೊ ಅದೇ ಥರನ ನೋಡಿರಿ, ಈ ಕಲೆಕ್ಟಿವ್ ಪ್ರಿವಿಲೇಜಸ್ಸಲ್ಲಿ ಏನೇನಿದೆ ಅಂದರೆ, ಸೊ ನೋಡಿರಿ, ಪಾರ್ಲಿಮೆಂಟನ್ನು ಒಂದು ಸಂಪೂರ್ಣವಾಗಿ ಒಂದು ಅಂಗ ಅಂದ್ಕೊಂಡಾಗ ಅಲ್ಲಿರುವಂಥ ಪ್ರಿವಿಲೇಜಸ್ ಏನಂದರೆ, ರೈಟ್ ಟು ಪಬ್ಲಿಷ್. ಅಂದರೆ ನೋಡಿರಿ, ಏನಿರುತ್ತಂದರೆ, ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಇರ್ಬೋದು, ಅದರ ಡಿಬೇಟ್ ಇರ್ಬೋದು, ಅಥವಾ ಮತ್ತೊಂದು ಲಾ ಇರ್ಬೋದು, ಇದನ್ನೇನಂದರೆ ಪಬ್ಲಿಷ್ ಮಾಡೋಕ್ಕೆ ಯಾರಿಗೆ ಅಧಿಕಾರ ಇರುತ್ತಂದರೆ, ಪಾರ್ಲಿಮೆಂಟ್ರಿಗೆ ಮಾತ್ರ ಅಧಿಕಾರ ಇರುತ್ತೆ, ಅದು ಬಿಟ್ಟು ಬೇರೆಯವ್ರಿಗೆ ಅಧಿಕಾರ ಇರಲ್ಲ. ಸೊ ಅದಕ್ಕೋಸ್ಕರ ಏನಂದರೆ, ರೈಟ್ ಟು ಪಬ್ಲಿಷ್ ಇಟ್ಸ್ ಓನ್ ಪ್ರೊಸೀಡಿಂಗ್ಸ್, ಡಿಬೇಟ್ ಆ್ಯಂಡ್ ಅದರ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್. ಅದೇ ಥರನಾಗಿ ನೆಕ್ಸ್ಟ್ ಏನಪ್ಪ ಅಂದರೆ, ರೈಟ್ ಟು ಪ್ರೊಹಿಬಿಟ್. ಅಂದರೆ ಇದೇನು ಮಾಡುತ್ತೆ ಅಂದರೆ, ಬೇರೆಯವರು ಅದರ ಡಿಬೇಟು, ಪ್ರೊಸೀಡಿಂಗ್ಸು ಮತ್ತು ಬಿಸ್ನೆಸ್ ಆಫ್ ದಿ ಕಂಡಕ್ಟ್ ಆಫ್ ದ ಹೌಸ್ನ ಪಬ್ಲಿಷ್ ಮಾಡೋಕ್ಕೆ ಇವ್ರೇನು ಮಾಡ್ತಾರಪ್ಪ ಅಂದರೆ, ಪ್ರೊಹಿಬಿಟ್ ಮಾಡ್ತಾರೆ ಅಂದರೆ ನಿಲ್ಲಿಸ್ತಾರೆ, ಬೇರೆಯವ್ರಿಗೆ ಅದನ್ನು
ಪಬ್ಲಿಷ್ ಮಾಡೋದಕ್ಕನ್ನ ನಿಲ್ಲಿಸ್ತಾರೆ. ಅದಕ್ಕೋಸ್ಕರ ಏನಂದರೆ ರೈಟ್ ಟು ಪ್ರೊಹಿಬಿಟ್ ಅಂತ ಇದೆ. ನೆಕ್ಸ್ಟ್ ಇದನ್ನೇನು ಮಾಡಿದ್ರಪ್ಪ ಅಂದರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನೋಡ್ರಿ, 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1978 ಏನು ಮಾಡ್ತಂದರೆ ಈ ರೈಟ್ ಟು ಪಬ್ಲಿಷ್ ಇತ್ತಲ್ಲ ಇದು ಟ್ರೂ ಪ್ರೊಸೀಡಿಂಗ್ಸ್ ಇದ್ದರೆ ಅಪ್ಲೈ ಆಗಲ್ಲ ಅಂತ ಇತ್ತು ಹೇಳಿದರು. ಏನು ಹೇಳಿದ್ರು ಅಂದರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಯಾವ್ಯಾವುದು ಟ್ರೂ ಪ್ರೊಸೀಡಿಂಗ್ಸ್ ಇದೆಯಲ್ಲ ಅದನ್ನು ಪ್ರೈವೇಟ್ ಅಥಾರಿಟಿ ಕೂಡ ಪಬ್ಲಿಷ್ ಮಾಡ್ಬೋದು, ಅದಕ್ಕೆ ಯಾವುದೇ ತರನಾದಂಥ ಹೌಸ್ ಪರ್ಮಿಷನ್ ತೊಗೋಬೇಕಂತಿಲ್ಲ ಅಂತ. ಸೊ ಮುಂಚೆ ಏನಾಕಿತ್ತಂದರೆ ಅದನ್ನು ಪಬ್ಲಿಷ್ ಮಾಡಬೇಕಂದ್ರೆ ಹೌಸಿನ ಪರ್ಮಿಷನ್ ತೊಗೊಂಡು ಆಮೇಲೆ ಪಬ್ಲಿಷ್ ಮಾಡಬೇಕಿತ್ತು. ಬಟ್ ಈಗೇನಂದರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಂದಮೇಲೆ ಅವ್ರು ಯಾವುದೇ ತರನಾದಂಥ ಪರ್ಮಿಷನ್ ತೊಗೊಳಂಗಿಲ್ಲ ಯಾವುದಕ್ಕಂದರೆ ಯಾವುದು ಟ್ರೂ ಪ್ರೊಸೀಡಿಂಗ್ಸ್ ಇದೆ. ಬಟ್ ಏನಪ್ಪ ಅಂದರೆ ಇವ್ರು ಇನ್ ಕೇಸ್ ಏನಾದರೂ ಸೀಕ್ರೆಟ್ ಸಿಟ್ಟಿಂಗ್ ಕೂತಿದ್ರೆ ಅಲ್ಲಿ ಏನು ಮಾಡಬೇಕಾಗತ್ತಂದರೆ ಪರ್ಮಿಷನ್ ತೊಗೋಬೇಕಾಗುತ್ತೆ. ಸೊ ಕೇವಲ ಸೀಕ್ರೆಟ್ ಸಿಟ್ಟಿಂಗಿಗೆ ಇದು ಅಪ್ಲೈ ಆಗಲ್ಲ, ಬಿಟ್ಟು ಎಲ್ಲದಕ್ಕೂ ಏನಪ್ಪ ಅಂದರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸ್ಕ್ಲೂಡ್ ಸ್ಟ್ರೇಂಜರ್ ಟು ಪಾರ್ಟಿಸಿಪೇಟ್ ಇನ್ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್. ಸೊ ಈ ಸ್ಟ್ರೇಂಜರ್ ಅಂದರೆ ಅನಾಮಿಕರು. ಸೊ ಬೇರೆ ಯಾರಾದರೂ ಬಂದು ಹೌಸಲ್ಲಿ ಕೂತು ಬಿಸ್ನೆಸ್ ಮಾಡೋದಿರಲಿ ಆಮೇಲೆ ಡಿಬೇಟ್ ಮಾಡೋದಿರಲಿ ಇಂಥವ್ರನ್ನ ಏನು ಮಾಡ್ತಾರಪ್ಪ ಅಂದರೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರಿಗೇನು ಕೊಟ್ಟಿದ್ದಾರೆ ಅಂದರೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಮೇಕ್ ಎ ರೂಲ್ಸ್ ಟು ರೆಗ್ಯುಲೇಟ್ಸ್ ಇಟ್ಸ್ ಓನ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ದ ಹೌಸ್ ಆ್ಯಂಡ್ ಅಡ್ಜುಕೇಟ್ ಹೌಸ್. ಸೊ ನೋಡ್ರಿ, ಏನು ರೆಗ್ಯುಲೇಟ್ ಮಾಡೋದಪ್ಪ ಅಂದರೆ ಇವ್ರು ಏನಕ್ಕೆ ರೂಲ್ಸ್ ಮಾಡ್ತಾರೆ ಅಂದರೆ ಅವರ ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್ ಇರುತ್ತಲ್ಲ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ರೂಲ್ಸ್ ಮಾಡ್ತಾರೆ. ನೆಕ್ಸ್ಟ್, ಬಿಸ್ನೆಸ್ ಯಾವ ಥರ ನಡೀಬೇಕು. ಇವಾಗ ನೋಡ್ರಿ ಏನಾಗುತ್ತಂದರೆ ಒಂದು ಪಾರ್ಲಿಮೆಂಟ್ ಡಿಬೇಟ್ ಆಗ್ತಿದ್ರೆ ಇಲ್ಲಿ ಆಡಳಿತ ಪಕ್ಷ ಇರುತ್ತೆ, ಈ ಅಪೋಸಿಟ್ ಸೈಡ್ ಏನಪ್ಪ ಅಂದರೆ ವಿರೋಧ ಪಕ್ಷ ಇರುತ್ತೆ. ಸೊ ಇವರೊಂದು ಏನೋ ಕಾನೂನನ್ನು ಜಾರಿಗೆ ತಂದಿರ್ತಾರೆ, ಅದಕ್ಕೋಸ್ಕರ ಅಪೋಸಿಟ್ ಪಕ್ಷದವ್ರು ಏನು ಮಾಡ್ತಾರೆ ಅಂದರೆ ಡಿಬೇಟ್ ಮಾಡ್ತಾರೆ. ಕೆಲವೊಂದು ಸಾರಿ ಏನಾಗುತ್ತಂದರೆ ಅವ್ರು ಡಿಬೇಟ್ ಮಾಡ್ತಾ ಧರಣಿ ಕೂತ್ ಬಿಡ್ತಾರೆ, ಆವಾಗ ಏನಾಗುತ್ತಂದರೆ ಬಿಸ್ನೆಸ್ ಆಫ್ ದಿ ಹೌಸ್ ಚೆನ್ನಾಗಾಗಲ್ಲ, ಕಂಡಕ್ಟ್ ಆಗಲ್ಲ. ಆವಾಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಮತ್ತು ಹೌಸ್ನ ಏನು ಮಾಡ್ತಾರೆ ಅಂದರೆ ಅಡ್ಜರ್ನ್ ಮಾಡ್ತಾರೆ, ಅಂದರೆ ಈ ಸೆಷನ್ನ ಮುಂದೂಡಲಾಗಿದೆ. 11 ಗಂಟೆಗೆ ಇರ್ಬೋದು, 1 ಗಂಟೆ ಇರ್ಬೋದು, 1 ಗಂಟೆ ಬಿಟ್ಟು 2 ಗಂಟೆ ಬಿಟ್ಟು ಈ ಥರ ಮುಂದೂಡ್ತಾರಲ್ಲ, ಅದನ್ನು ತಡೆಯೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಅಂದರೆ ರೂಲ್ಸ್ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಯಾಕೆ ಈ ರೂಲ್ಸ್ನ ತೊಗೊಂಬಂದ್ರೆ ಅಂದರೆ ಕೆಲವೊಬ್ರಿಗೆ ಏನಪ್ಪ ಅಂದರೆ ಅವರು ಯಾವುದೇ ಸಾಕ್ಷಿ ಹೇಳೋದಾಗಿರಲಿ ಇನ್ನೊಂದು ಇರಲಿ ಅದೇ ಇರುತ್ತೆ, ಅವರಿಗೆ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಏನು ಮಾಡೋದಂದರೆ ಇದು ಇಮ್ಯುನಿಟಿ ಕೊಡುತ್ತೆ. ಸೊ ಇಮ್ಯುನಿಟಿ ಕೊಟ್ಟು ಏನು ಮಾಡುತ್ತಂದರೆ ಅವರು ಈಸಿಯಾಗಿ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು, ಬೇರೆದ್ರ ಮೇಲಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್ ನೋಡ್ರಿ, ಫನಿಶ್ ದ ಮೆಂಬರ್ಸ್ ಆಫ್ ದ ಹೌಸ್ ಆ್ಯಸ್ ವೆಲ್ ಆ್ಯಸ್ ದ ಔಟ್ಸೈಡರ್. ಸೊ ನೋಡ್ರಿ, ಈಗೇನಾದರೂ ತಪ್ಪಾದರೆ ನಾವು ಮೆಂಬರ್ಸ್ ಆಫ್ ದ ಹೌಸ್ ಮತ್ತು ಔಟ್ಸೈಡರ್ ಅವ್ರನ್ನ ಕರೀಸಿ ಅಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಪನಿಷ್ ಮಾಡ್ಬೋದು. ಅದನ್ನು ಯಾವ ಥರ ಮಾಡ್ತಾರೆ ಅಂದರೆ ರಿಪಮ್ಯಾಂಡ್, ಅಡ್ಮೋನಿಟೇಷನ್ ಮತ್ತು ಇಂಪ್ರಿಸನ್ಮೆಂಟ್. ಈ ರಿಪಮ್ಯಾಂಡ್ ಅಂದರೆ ಏನಪ್ಪ ಅಂದರೆ ಚೀಮಾರಿ ಹಾಕೋದು. ಸೊ ಯಾರಾದರೂ ತಪ್ಪು ಮಾಡಿದರೆ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಅಥವಾ ಮೆಂಬರ್ಸ್ ತಪ್ಪಾಕಿದರೆ ಅವ್ರಿಗೆ ಏನು ಮಾಡೋದಂದರೆ ಚೀಮಾರಿ ಹಾಕೋದ್ರ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಅಡ್ಮೋನಿಟೇಷನ್ ಅಂದರೆ ಒತ್ತಿ ಹೇಳೋದು, ಅವ್ರೇನು ತಪ್ಪಿ ಮಾಡಿದಾರಲ್ಲ ಅದನ್ನು ಮತ್ತೆ ಮತ್ತೆ ಒತ್ತಿ ಹೇಳೋದಕ್ಕೆ ಅಡ್ಮೋನಿಟೇಷನ್ ಅಂತ ಹೇಳ್ತಾರೆ. ಇಂಪ್ರಿಸನ್ಮೆಂಟ್ ಅಂದರೆ ಅವ್ರನ್ನ ಜೈಲಿಗೆ ಹಾಕೋದು, ಅದಕ್ಕೆ ಏನಂತ ಕರೀತಾರೆ ಅಂದರೆ ಇಂಪ್ರಿಸನ್ಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ರೈಟ್ ಟು ರಿಸೀವ್ ಇಮಿಡಿಯೇಟ್ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಯಾರಾದರೂ ಪಾರ್ಲಿಮೆಂಟ್ ಮೆಂಬರ್ ಅರೆಸ್ಟ್ ಆದರೆ ಅವರಿಗೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಏನು ಕೊಟ್ಟಿದ್ದಾರೆ ಅಂದರೆ ರೈಟ್ ಟು ರಿಸೀವ್ ಇಮಿಡಿಯೇಟ್ ಇನ್ಫಾರ್ಮೇಷನ್. ಸೊ ಪಾರ್ಲಿಮೆಂಟ್ ಏನು ಮಾಡ್ಬೋದಪ್ಪ ಅಂದರೆ ಅದರ ಯಾವುದೇ ಸದಸ್ಯ ಅರೆಸ್ಟ್ ಆದರೆ ಅದ್ರ ಇನ್ಫಾರ್ಮೇಷನ್ನ ಇಮಿಡಿಯೇಟಾಗಿ ತೊಗೋಬೋದು. ಬರೀ ಅರೆಸ್ಟ್ ಅಲ್ಲ, ರೈಟ್ ಟು ರಿಸೀವ್ ಇಮಿಡಿಯೇಟ್ ಇನ್ಫಾರ್ಮೇಷನ್ ಅಬೌಟ್ ಅರೆಸ್ಟ್, ಕನ್ವೆನ್ಷನ್, ಇಂಪ್ರಿಸನ್ಮೆಂಟ್ ಮತ್ತು ಬೇಲ್ ಅಥವಾ ರಿಲೀಸ್. ಸೊ ನೋಡ್ರಿ, ಅವ್ರನ್ನ ಅರೆಸ್ಟ್ ಮಾಡಿದಾಗ ಅಥವಾ ಅವ್ರನ್ನ ಗೃಹ ಬಂಧನ ಮಾಡಿದಾಗ ಅವ್ರಿಗೆ ಯಾವುದಾದ್ರೂ ಕನ್ವೆನ್ಷನ್ ಕೊಟ್ಟಾಗ ಅಂದರೆ ಯಾವುದಾದ್ರೂ ಅವರು ವಿರುದ್ಧ ಆರ್ಡರ್ ಕೊಟ್ಟಾಗ ಅಥವಾ ಅವ್ರನ್ನ ಜೈಲಿಗೆ ಹಾಕಿದಾಗ ಅಥವಾ ಅವ್ರನ್ನ ರಿಲೀಸ್ ಮಾಡಿದಾಗ ಅದನ್ನು ತಿಳ್ಕೊಳ್ಳುವಂಥ ಇಮಿಡಿಯೇಟ್ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಇಮಿಡಿಯೇಟ್ ಇನ್ಫಾರ್ಮೇಷನ್ ಯಾರಿಗಿರುತ್ತಪ್ಪ ಅಂದರೆ ಪಾರ್ಲಿಮೆಂಟ್ ಇರುತ್ತೆ. ಸೊ ಪಾರ್ಲಿಮೆಂಟ್ ಏನು ಮಾಡ್ಬೋದು ಅಂದರೆ ಅವ್ರ ಮೆಂಬರ್ಗೆ ಏನಾಗಿದೆ ಅಂದರೆ ಪಾರ್ಲಿಮೆಂಟ್ ಮೆಂಬರ್ಗೆ ಏನಾಗಿದೆ ಅನ್ನೋದನ್ನು ಇಮಿಡಿಯೇಟಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರೇನು ತಂದಿದ್ದಾರೆ ಅಂದರೆ ರೈಟ್ ಟು ರಿಸೀವ್ ಇಮಿಡಿಯೇಟ್ ಇನ್ಫಾರ್ಮೇಷನ್ ಅಬೌಟ್ ಅರೆಸ್ಟ್, ಕನ್ವೆನ್ಷನ್, ಇಂಪ್ರಿಸನ್ಮೆಂಟ್ ಆ್ಯಂಡ್ ಬೇಲ್. ಅಂದರೆ ಯಾರಾದರೂ ಪಾರ್ಲಿಮೆಂಬರ್ ಅರೆಸ್ಟ್ ಆದರೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಅವರು ತಿಳ್ಕೊಬೋದು. ನೆಕ್ಸ್ಟ್ ನೋಡ್ರಿ, ಕ್ಯಾನ್ ಇನ್ಸ್ಟಿಟ್ಯೂಟ್ ಇನ್ಕ್ವೈರೀಸ್. ಸೊ ಕ್ಯಾನ್ ಇನ್ಸ್ಟಿಟ್ಯೂಟ್ ಇನ್ಕ್ವೈರೀಸ್ ಅಂದರೆ ಏನಾದರೂ ತಪ್ಪಾಗಿದ್ದರೆ ಅದ್ರ ಬಗ್ಗೆ ಅವ್ರು ಏನು ಮಾಡ್ಬೋದು ಅಂದರೆ ಎನ್ಕ್ವೈರಿನ ಸ್ಟಾರ್ಟ್ ಮಾಡ್ಬೋದು. ಈಗ ನಾವೇನಂತೀವಿ ಅಂದರೆ ಜಸ್ಟ್ ಕೋರ್ಟ್ ಅಷ್ಟೇ ಎನ್ಕ್ವೈರೀಸ್ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಕೋರ್ಟ್ ಅಷ್ಟೇ ಎನ್ಕ್ವೈರೀಸ್ನ ಸ್ಟಾರ್ಟ್ ಮಾಡೋಲ್ಲ, ಈ ಪಾರ್ಲಿಮೆಂಟ್ ಸಂಸತ್ ಅನ್ನೋದು ಕೂಡ ಏನಂದರೆ ಎನ್ಕ್ವೈರಿನ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್, ಯಾರು ಅದನ್ನು ತಪ್ಪು ಮಾಡಿರ್ತಾರಲ್ಲ ಅವರಿಗೆ
ಏನಪ್ಪ ಅಂದರೆ ಹೌಸಿಗೆ ಕರೆದು ಅಂದರೆ ವಿಧಾನಸಭೆ ಇರ್ಬೋದು ಅಥವಾ ಸಂಸತ್ ಇರ್ಬೋದು ಅಲ್ಲಿ ಕರೆದೇನಂದರೆ ಅವರಿಗೆ ಪನಿಷ್ಮೆಂಟ್ ಕೊಡ್ಬೋದು. ಸೊ ನೋಡಿರಿ ಅದಕ್ಕೆ ಏನು ಹೇಳಿದ್ರು ಅಂದರೆ ಕ್ಯಾನ್ ಇನ್ಸ್ಟಿಟ್ಯೂಟ್ ಇನ್ಕ್ವೈರೀಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕೋರ್ಟ್ಸ್ ಆರ್ ಪ್ರೊಹಿಬಿಟೆಡ್ ಟು ಇನ್ಕ್ವೈರಿ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್. ಸೊ ನೋಡಿರಿ ಕೋರ್ಟ್ ಅಂದರೆ ಈಗೇನಾಗುತ್ತಂದರೆ ಕೋರ್ಟ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಇಟ್ಕೊಂಡು ಅವ್ರ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ. ಯಾಕಂದರೆ ಡಿಬೇಟ್ ಮಾಡ್ಬೇಕಾದ್ರೆ ಅವರು ಕೆಲವೊಂದಿಷ್ಟು ಪ್ರೊವೋಕೇಟಿವ್ ವರ್ಡ್ಸ್ನ ಯೂಸ್ ಮಾಡಿರ್ತಾರೆ, ಅಂದರೆ ಉದ್ವೇಗ ಆಗುವಂಥ ವರ್ಡ್ಸ್ನ ಯೂಸ್ ಮಾಡಿರ್ತಾರೆ, ಸರ್ಕಾರದ ವಿರುದ್ಧ ಇರ್ಬೋದು ಅಥವಾ ಯಾವುದಾದ್ರೂ ಮಿನಿಸ್ಟ್ರ್ ವಿರುದ್ಧ ಇರ್ಬೋದು. ಆ ಪ್ರೊಸೀಡಿಂಗ್ಸ್ನ ಇಟ್ಕೊಂಡು ಅವರು ಎನ್ಕ್ವೈರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಪ್ರೊಸೀಡಿಂಗ್ಸ್ ಇಟ್ಕೊಂಡು ಅವ್ರು ಏನಾದರೂ ಎನ್ಕ್ವೈರಿ ಮಾಡ್ತಾ ಹೋದರೆ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬರಲ್ಲ. ಸೊ ನೋಡಿರಿ ಏನಾಗ್ತದೆ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಬರಲಿಲ್ಲ ಅಂದರೆ ನೆಕ್ಸ್ಟು ನೀವು ಎಫೆಕ್ಟಿವ್ ಆಗಿ ಡಿಬೇಟ್ ಮಾಡೋಕ್ಕಾಗಲ್ಲ. ಸೊ ಒಂದು ಟಾಪಿಕ್ ಮೇಲೆ ನೀವು ಎಫೆಕ್ಟಿವ್ ಡಿಬೇಟ್ ಮಾಡಬೇಕಂದ್ರೆ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು. ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಡಿಬೇಟ್ನಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಹುಡುಕಿ ಅವರು ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಅದನ್ನು ತಡೆಯೋದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಕೋರ್ಟ್ಸ್ ಆರ್ ಪ್ರೊಹಿಬಿಟೆಡ್ ಟು ಇನ್ಕ್ವೈರಿ ಇನ್ ಟು ದ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಅಂತ ಹೇಳಿದ್ದಾರೆ. ಸೊ ಅದೇ ಥರನಾಗಿ ಇದೇನಪ್ಪ ಅಂದರೆ ಕಲೆಕ್ಟಿವ್ ಪ್ರಿವಿಲೇಜಸ್. ನೆಕ್ಸ್ಟ್ ಏನಂದರೆ ಇಂಡಿವಿಜುವಲ್ ಪ್ರಿವಿಲೇಜಸ್ ಏನಿದೆ ಅಂತ ನೋಡೋಣ. ಸೊ ನೋಡಿರಿ ಇಂಡಿವಿಜುವಲ್ ಪ್ರಿವಿಲೇಜಸ್ ಏನಂದರೆ ಪ್ರತಿಯೊಬ್ಬರ ಸದಸ್ಯರಿಗಿರೋದೇನೆಂದರೆ ದೇ ಕೆನಾಟ್ ಬಿ ಅರೆಸ್ಟೆಡ್, ಅಂದರೆ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರಲ್ಲ ಅವ್ರನ್ನ ಏನಪ್ಪ ಅಂದರೆ 40 ದಿನ ಮುಂಚೆ, ಅಂದರೆ ಈಗ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ ಅಂದರೆ ಅದಕ್ಕಿಂತ 40 ದಿನಕ್ಕಿಂತ ಮುಂಚೆ ಅಥವಾ 40 ದಿನ ಆದಮೇಲೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನೋಡಿರಿ ಅಧಿವೇಶನ ಇದ್ದಾಗ ಮತ್ತು ಅಧಿವೇಶನಕ್ಕಿಂತ ಮುಂಚೆ 40 ದಿನ ಮತ್ತು ಅಧಿವೇಶನ ಆದಮೇಲೆ 40 ದಿನಕ್ಕೆ ನೀವು ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ. ಇದೇನಪ್ಪ ಅಂದರೆ ಬರೀ ಸಿವಿಲ್ ಕೇಸಸ್ಗೆ ಮಾತ್ರ ಅಪ್ಲೈ ಆಗುತ್ತೆ, ಕ್ರಿಮಿನಲ್ ಪ್ರೊಸೀಜಿಂಗ್ಸ್ ಇದ್ದರೆ ಅದಕ್ಕೆ ಅಪ್ಲೈ ಆಗಲ್ಲ. ಯಾವುದಾದ್ರೂ ಅವ್ರ ಮೇಲೆ ಸಿವಿಲ್ ಕೇಸಸ್ ಇದ್ದರೆ ಅವ್ರನ್ನ ನೀವೇನಂದರೆ ಅಧಿವೇಶನದಕ್ಕಿಂತ 40 ದಿನಕ್ಕಿಂತ ಮುಂಚೆ ಅಥವಾ ಅಧಿವೇಶನ ಆದ 40 ದಿನದ ಮೇಲೆ ನೀವು 40 ದಿನದ ಮೇಲೆ ನೀವು ಅರೆಸ್ಟ್ ಮಾಡಬೇಕು, ಅದಕ್ಕಿಂತ ಮುಂಚೆ ನೀವು ಅರೆಸ್ಟ್ ಮಾಡೋಂಗಿಲ್ಲ. ಸೊ ಅದೊಂದು ಏನಪ್ಪ ಅಂದರೆ ಇಲ್ಲಿರುವಂಥ ಕ್ಲಾಸು. ನೆಕ್ಸ್ಟ್ ಏನಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇನ್ ಪಾರ್ಲಿಮೆಂಟ್. ಸೊ ಆಗಲೇ ಹೇಳ್ದಂಗೆ ಪಾರ್ಲಿಮೆಂಟಲ್ಲಿ ಏನಿದೆ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ನೋಡಿರಿ ಫ್ರೀಡಮ್ ಆಫ್ ಸ್ಪೀಚ್ ಹಾಕ್ಬೇಕಂದ್ರೆ ಎಫೆಕ್ಟಿವ್ ಡಿಬೇಟ್ ಮಾಡೋಕ್ಕೆ. ಸೊ ಸರ್ಕಾರದ ಏನಾದರೂ ಲೂಪ್ ಹೋಲ್ಸ್ ಇರೋದು ಅದನ್ನು ಹೇಳೋಕ್ಕೆ ಏನಪ್ಪ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಬೇಕೇ ಬೇಕು. ಯಾಕಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂದರೆ ಅಲ್ಲಿ ಡಿಬೇಟ್ ಎಫೆಕ್ಟಿವ್ ಆಗಲ್ಲ. ನೆಕ್ಸ್ಟ್ ಏನಂದರೆ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕರೆಕ್ಟಾಗಿ ಹೇಳೋಕ್ಕೆ ಯಾರೂ ಇಷ್ಟಪಡಲ್ಲ. ಯಾಕಂದರೆ ಅವ್ರು ಪವರಲ್ಲಿ ಇರ್ತಾರೆ, ಅವ್ರೇನು ಮಾಡ್ಬೋದು ಅಂದರೆ ಬೇರೆ ಮೆಂಬರ್ಸ್ ಮೇಲೆ ಆ್ಯಕ್ಷನ್ ತೊಗೋಬೋದು. ಅದಕ್ಕೋಸ್ಕರ ಏನಪ್ಪ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿರಿ ಎಕ್ಸಮ್ಟೆಡ್ ಫ್ರಮ್ ಜ್ಯೂರಿ ಸರ್ವಿಸ್. ಸೊ ಈ ಪಾರ್ಲಿಮೆಂಟ್ ಮೆಂಬರ್ ಇರ್ತಾರಲ್ಲ ಅವ್ರಿಗೆ ಯಾವುದೇ ಥರನಾದಂಥ ಜ್ಯೂರಿ ಸರ್ವಿಸ್ನ ಕೊಡೋಕ್ಕಾಗಲ್ಲ. ಸೊ ನೋಡಿರಿ ಮುಂಚೆ ಫಿಲಮಲ್ಲಿ ಏನಾಕಿತ್ತಂದರೆ ಜ್ಯೂರಿ ಮೆಂಬರ್ಸ್ ಅಂತ ಒಂದು 10 ಮೆಂಬರ್ಸ್ನ ಕೊಟ್ಬಿಡ್ತಿದ್ರು. ಸೊ ಕೋರ್ಟಲ್ಲಿ ಏನಂದರೆ ಈ ಕಡೆ ವಕೀಲರು ವಾದ ಮಾಡ್ತಿದ್ರು, ಮೇಲ್ಗಡೆ ಜಡ್ಜ್ ಇರ್ತಿದ್ರು, ಪಕ್ಕದಲ್ಲಿ ಜ್ಯೂರಿ ಮೆಂಬರ್ಸ್ ಅಂತ ಇರ್ತಿದ್ರು. ಸೊ ಅವ್ರೇನು ಮಾಡ್ತಿದ್ರು ಅಂದರೆ ಅವ್ರ ಒಪಿನಿಯನ್ ಹೇಳ್ತಿದ್ರು, ಆ ಎರಡು ಕಡೆ ವಾದ ವಿವಾದಗಳನ್ನ ಕೇಳಿ ಜ್ಯೂರಿ ಮೆಂಬರ್ಸ್ ಏನಂದರೆ ಅವ್ರ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ರು. ಆಮೇಲೆ ಏನು ಮಾಡ್ತಿದ್ರು ಅಂದರೆ ಕೋರ್ಟ್ ಅದನ್ನು ಕನ್ಸಿಡ್ರೇಷನ್ ತೊಗೊಂಡು ಜಜ್ಮೆಂಟನ್ನು ಕೊಡ್ತಿತ್ತು. ಬಟ್ ಇವ್ರಿಗೆ ಏನು ಮಾಡಿದ್ರು ಅಂದರೆ ಯಾವುದೇ ಥರನಾದಂಥ ಜ್ಯೂರಿ ಸರ್ವಿಸ್ನ ಇವರು ಪ್ರೊವೈಡ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ರೆ ರೆಫ್ಯೂಸಸ್ ಟು ಗಿವ್ ಎವಿಡೆನ್ಸ್. ಸೊ ನೋಡಿರಿ ಇದೇನಪ್ಪ ಅಂದರೆ ಈಗ ಒಬ್ಬರು ಸದಸ್ಯರು ಏನಾದರೂ ಒಂದು ಕೇಸಲ್ಲಿ ಎವಿಡೆಂಟ್ ಅಂದರೆ ಎವಿಡೆಂಟ್ ಆಗಿದ್ರೆ ಅಂದರೆ ಅವರು ಏನಾದರೂ ಹೇಳಬೇಕಿತ್ತು ಎವಿಡೆನ್ಸ್ ಆಗಿ ಅಂತಂದರೆ ಅವರಿಗೆ ಕೊಡಲ್ಲ. ಯಾಕಂದರೆ ಈಗ ಅವರು ಎವಿಡೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ಕೋರ್ಟಲ್ಲಿ ಹೋಗಿ ಹೇಳೋದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋದರೆ ಅವ್ರ ಡ್ಯೂಟೀಸ್ನ ಡಿಸ್ಚಾರ್ಜ್ ಮಾಡಲು ಅವರು ಫೇಲ್ ಆಗ್ತಾರೆ. ಸೊ ಅವರು ಎಫೆಕ್ಟಿವ್ ಆಗಿ ಪಾರ್ಲಿಮೆಂಟ್ ಡ್ಯೂಟೀಸ್ ಏನಿದೆಯಲ್ಲ ಅದನ್ನು ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಿದ್ರು ಅಂದರೆ ಅವರು ಪಾರ್ಲಿಮೆಂಟ್ ಸೆಷನಲ್ಲಿದ್ದಾಗ ಅಂದರೆ ಅಧಿವೇಶನದಲ್ಲಿದ್ದಾಗ ಅವರು ಯಾವುದೇ ಥರನಾದಂಥ ಕೋರ್ಟಿಗೆ ಹೋಗಿ ಎವಿಡೆನ್ಸ್ನ ಹೇಳೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನಂದರೆ ಈ ಕಲೆಕ್ಟಿವ್ ಪ್ರಿವಿಲೇಜಸಲ್ಲಿ ಇನ್ನೂ ಒಂದಿದೆ ಏನಪ್ಪ ಅಂದರೆ ಈ ಸೆಷನ್ ಇದ್ದಾಗ ಯಾವುದೇ ಥರನಾದಂಥ ವ್ಯಕ್ತಿನ ಅಂದರೆ ಸಂಸತ್ತಲ್ಲಿ ಯಾವುದೇ ಥರನಾದ ವ್ಯಕ್ತಿನ ಅವರು ಮೆಂಬರ್ಸ್ ಇರ್ಬೋದು ಔಟ್ಸೈಡರ್ಸ್ ಇರ್ಬೋದು ವಿಥೌಟ್ ದ ಪರ್ಮಿಷನ್ ಆಫ್ ದ ಸ್ಪೀಕರ್ ಅಥವಾ ಚೇರ್ಮನ್ನ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ. ಯಾಕಂದರೆ ಸೊ ನೋಡಿರಿ ಈ ಸೆಷನ್ ಪಾರ್ಲಿಮೆಂಟ್ ಸೆಷನ್ನಲ್ಲಿದ್ದಾಗ ಏನಾಗುತ್ತಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅವ್ರಿಗಿರುವಂಥ ಡ್ಯೂಟೀಸ್ನ ಅವರು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಹೇಳಿದ್ರು ಅಂದರೆ ಯಾವಾಗಾದರೂ ಅಧಿವೇಶನದಲ್ಲಿದ್ದಾಗ ಅಲ್ಲಿರುವಂಥ ಸದಸ್ಯರನ್ನ ಪೊಲೀಸರು ಅರೆಸ್ಟ್ ಮಾಡೋಕ್ಕಾಗಲ್ಲ. ಯಾವುದೇ ಕೇಸ್ ಇರ್ಬೋದು, ಅದು ಸಿವಿಲ್ ಕೇಸಸ್ ಆದರೂ ಇರ್ಬೋದು ಅಥವಾ ಕ್ರಿಮಿನಲ್ ಕೇಸಸ್ ಆದರೂ ಇರ್ಬೋದು, ವಿತೌಟ್ ದ ಪರ್ಮಿಷನ್ಸ್ ಆಫ್ ಯಾರ್ದಪ್ಪ ಅಂದರೆ ಪ್ರೆಸಿಡೆಂಟ್ ಆದರೂ ಚೇರ್ಮನ್ ಆದರೂ ಇರ್ಬೋದು ಅಥವಾ ಸ್ಪೀಕರ್ ಆದರೂ ಇರ್ಬೋದು ಅಂತ. ಸೊ ಅದೇ ಥರನಾಗಿ ಈ ಪಾರ್ಲಿಮೆಂಟ್ ಪ್ರಿವಿಲೇಜಸ್ಗೆ ಏನೇನು ಸೋರ್ಸಸ್ಸು ಅಂತ, ಈ ಸೋರ್ಸಸ್ ಎಲ್ಲಿಂದ ತೊಗೊಂಬಂದ್ರು ಅಂತ ಫಸ್ಟ್ ನೋಡಿರಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಅಂದರೆ ಸಂವಿಧಾನದಲ್ಲಿ ಏನೇನು ಹೇಳಿದಾರಲ್ಲ ಆ ಪ್ರೊವಿಷನ್ಸು ಇದಕ್ಕೆ ಏನಾಗುತ್ತಪ್ಪ ಅಂದರೆ ಒಂದು ಪ್ರಿವಿಲೇಜಸ್ಗೆ ಸೋರ್ಸ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ವೇರಿಯಸ್ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್, ಪಾರ್ಲಿಮೆಂಟಲ್ಲಿ ಬೇರೆ ಬೇರೆ ಕಾನೂನುಗಳು ಮಾಡ್ತಾರಲ್ಲ ಅದು ಕೂಡ ಏನಂದರೆ ಪಾರ್ಲಿಮೆಂಟ್ದು ಪ್ರಿವಿಲೇಜಸ್ಸಲ್ಲಿ ಬರುತ್ತೆ.
ನೆಕ್ಸ್ಟ್ ರೂಲ್ಸ್ ಆಫ್ ದ ಬೋತ್ ಹೌಸಸ್. ಸೊ ಇದಕ್ಕೆ ಇನ್ನೊಂದು ಸೋರ್ಸ್ ಏನಪ್ಪ ಅಂದರೆ ಎರಡು ಸದನದಲ್ಲಿರುವಂಥ ರೂಲ್ಸಸ್, ಅಂದರೆ ಸದನ ಹೇಗೆ ನಡೆಸ್ಬೇಕಂತ ಕೆಲವೊಂದಿಷ್ಟು ರೂಲ್ಸ್ ಇರುತ್ತಲ್ಲ, ಅದು ಕೂಡ ಏನಂದರೆ ಸೋರ್ಸ್, ಪಾರ್ಲಿಮೆಂಟ್ ಪ್ರಿವಿಲೇಜಸ್ಗೆ ಒಂದು ಸೋರ್ಸ್ ಆಗಿದೆ. ನೆಕ್ಸ್ಟ್ ಏನಂದರೆ ಪಾರ್ಲಿಮೆಂಟ್ರಿ ಕನ್ವೆನ್ಷನ್ಸ್, ಅಂದರೆ ಪಾರ್ಲಿಮೆಂಟ್ ಏನು ಮಾಡಿರ್ತಪ್ಪ ಅಂದರೆ ಕೆಲವೊಂದಿಷ್ಟು ಕನ್ವೆನ್ಷನ್ನ ಪಾಸ್ ಮಾಡಿರ್ತದೆ, ಅದು ಕೂಡ ಏನಾಗುತ್ತೆ ಅಂದರೆ ಸೋರ್ಸ್ ಆಫ್ ಪ್ರಿವಿಲೇಜಸ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನೋಡಿರಿ ಜುಡಿಷಿಯಲ್ ಇಂಟರ್ಪ್ರಿಟೇಷನ್. ಸೊ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಅಂದರೆ ಈ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಯರ್ ಕೋರ್ಟ್ ಇರ್ಬೋದು, ಏನು ಮಾಡಿರ್ತಾರೆ ಅಂದರೆ ಯಾವುದಾದ್ರೂ ಕೇಸ್ ಬಂದಾಗ ಅಲ್ಲಿ ಇಂಟ್ರಪ್ಟ್ ಮಾಡಿರ್ತಾರೆ. ಯಾವ ಥರ ಅಂದರೆ, ಸೊ ನೋಡಿರಿ ಅವರು ಲಾ ಏನಿದೆ ಇದನ್ನು ಯಾವ ಥರ ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ಇಂಟ್ರಪ್ಟ್ ಮಾಡಿ ಒಂದು ಜಜ್ಮೆಂಟ್ ಕೊಟ್ಟಿರ್ತಾರೆ. ಆ ಜುಡಿಷಿಯಲ್ ಇಂಟ್ರಪ್ಷನ್ ಇಟ್ಕೊಂಡು ಕೂಡ ನಾವೇನಂದರೆ ಸೋರ್ಸನ್ನು ಪ್ರಿವಿಲೇಜಸ್ಗೆ ಒಂದು ಸೋರ್ಸಾಗಿ ಇಟ್ಕೋಬೋದು. ಇದಿಷ್ಟೇನಪ್ಪ ಅಂದರೆ ಸಂಸದರಿಗಿರುವ ಸವಲತ್ತುಗಳು. ಸೊ ನೋಡಿರಿ ನಮ್ಮ ಭಾರತದ ಸಂವಿಧಾನದಲ್ಲಿ ಸಂಸದರಿಗೆ ಯಾವ್ಯಾವ ಥರ ಸವಲತ್ತುಗಳಿವೆ, ಅದ್ರ ಸೋರ್ಸ್ ಏನು, ಆಮೇಲೆ ಎಷ್ಟು ಸೋರ್ಸ್ಗಳಿವೆ, ಅಂದರೆ ಕಲೆಕ್ಟಿವ್ ಪ್ರಿವಿಲೇಜಸ್ ಅಂದ್ರೇನು, ಇಂಡಿವಿಜುವಲ್ ಪ್ರಿವಿಲೇಜಸ್ ಅನ್ನೋದ್ರೇನು, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋದಂದರೆ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.